ನನ್ನ ಹೆಸರು ಕೃಷ್ಣಯ್ಯ ಅಂತೇಳಿ, ಬಿ ಎಸ್ ಎನ್ ಎಲ್ ಆಫೀಸಲ್ಲಿರೋದು. ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ರೋಡ್ ಪಾಸ್ ಮಾಡಬೇಕಾದ್ರೆ ಬೈಕ್ನ ಹುಡ್ಕೊಂಡು ಹೋಗಿದ್ದು. ಲೆಫ್ಟ್ ಸೈಡು ಮೂಳೆ ಪ್ಯಾಚರ್ ಆಯಿತು. ಇಮ್ಮಡಿಯೇಟ್ ಹಾಸನ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು, ರಾಡ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಕೈಯಿಂದ ಹಣ ಕಟ್ಸ್ಕೊಂಡ್ರು. ಹಣ ಕಟ್ಸ್ಕೊಂಡು 2 ವರ್ಷನೂ ಸರಿ ಅದು ರಾಡ್ ಬರಲಿಲ್ಲ. ನಮಗೆ ನೋವು ಕಾಣಿಸ್ಕತ್ತು. ಮತ್ತೆ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋದ್ವಿ. ಅವಾಗ ಸರಿ ನಮಗೆ ಟ್ರೀಟ್ಮೆಂಟ್ ಹೇಳಲಿಲ್ಲ. ಹಾಸನದಲ್ಲಿ ಒಂದೇ ಕಾಲಲ್ಲಿ ತಿರುಗಾಡ್ತಿದ್ವಿ. ಒಂದೇ ಕಾಲದ ವಜನ್ ಬಿಟ್ಟುಬಿಟ್ಟು ನನಗೆ ಕಾಲು ಸಿಕ್ಕಾಬಿಟ್ಟು ಫೈನ್ ಆಗ್ತಾಯಿತ್ತು. ಲೆಫ್ಟ್ ಸೈಡು ಯಾರೋ ಮಾಹಿತಿ ಕೊಟ್ಟರು, ಹಿಂಗೆ ಹಿಂಗೆ ಬೆಂಗಳೂರಿಗೆ ಹೋಗಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ಪರ್ಸೆಲ್ಲ ಬಂದ್ವಿ. ಬಂದು ನೋಡಿದಾಗ ಇನ್ಸ್ಪೆಕ್ಷನ್ ಆಗಿದೆ, ಅದು ತುಂಬ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು, ಒಂದು ತಿಂಗಳು ನೀವು ಇದು ಮೆಡಿಸಿನ್ ತಗೋಬೇಕು ಅಂತೇಳಿ ಒಂದು ತಿಂಗಳು ನಮಗೆ ಮೆಡಿಸಿನ್ ಕೊಡಿಸಿದರು. ಕೊಟ್ಟು ಒಂದು ತಿಂಗಳಾದಮೇಲೆ ಬನ್ನಿ ಅಂತೇಳಿ ನಮಗೆ ಇಂಥ ಡೇಟ್ ಕೊಟ್ಟಿದ್ದರು. ಆ ಡೇಟಲ್ಲಿ ಬಂದ್ವಿ, ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡಿದರು. ನನಗೆ ಚೆನ್ನಾಗಿ ಗುಣ ಕಾಣ್ತಾ ಇದೆ, ಯಾವ ತೊಂದರೆ ಇಲ್ಲ, ಗುಣ ಆಗಿದೆ, ಕ್ಲೀನಾಗಿ ಒಂದೇ ಆಪ್ರೇಷನಾಗಿ 2 ದಿವಸಕ್ಕೆ ಎದ್ದು ಕುಂತ್ಕೊಂಡು ಹೆಜ್ಜೆ ಇಡಂಗೆ ಅಂತ ಒಂದು ಸ್ಥಿತಿ ಬಂದಿದೆ. ನನಗೆ ಒಳ್ಳೆ ಡಾಕ್ಟ್ರ್ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ನಿಂತು ಇದೆ, ಎಲ್ಲ ಟ್ರೀಟ್ಮೆಂಟು ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಆದರೂ ಎಲ್ಲ ಸಿಸ್ಟರ್ಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಡಾಕ್ಟ್ರುಗಳು ಆವಾಗ ಬಂದು ಕ್ಲೀನಾಗಿ ನೋಡ್ತಾ ಇದ್ದಾರೆ, ಬಂದು ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಪೇಷಂಟ್ ನೇಮ್ ಕೃಷ್ಣಯ್ಯ, 52-year-old ಜೆಂಟಲ್ಮೆನ್ ಹೂ ಕೇಮ್ ಟು ಮೈ ಕ್ಲಿನಿಕ್ ಆಸ್ ಎ ರೆಫರಲ್ ಫಾರ್ ಆನ್ ಗೋಯಿಂಗ್ ಕಂಪ್ಲೇಂಟ್ಸ್ ಆಫ್ ಪೇನ್ ಇನ್ ದ ಲೆಫ್ಟ್ ಹಿಪ್ ಫಾರ್ ದ ಪಾಸ್ಟ್ 3 weeks. ಟು ಗಿವ್ ಯು ಅ ಬ್ರೀಫ್ ಹಿಸ್ಟ್ರಿ, ಹಿ ಹ್ಯಾಡ್ ಅರ್ಲಿಯರ್ ಸಸ್ಟೈನ್ಡ್ ಹಿಪ್ ಫ್ರ್ಯಾಕ್ಚರ್ ಅಬೌಟ್ 3 years ಬ್ಯಾಕ್ ಟು ದ ಲೆಫ್ಟ್ ಹಿಪ್, ಟು ದ ಬಾಲ್ ಆಫ್ ದ ಲೆಫ್ಟ್ ಹಿಪ್. ಆಸ್ ಎ ರಿಸಲ್ಟ್ ಆಫ್ ವಿಚ್ ಹಿ ಅಂಡರ್ವೆಂಟ್ ಹೆಮಿ ರಿಪ್ಲೇಸ್ಮೆಂಟ್ ಆರ್ ಹೆಮಿ ಆರ್ಥೋಪ್ಲಾಸ್ಟಿ ವಾಟ್ ವಿ ಕಾಲ್. ಹಿ ಆಲ್ಸೋ ಹ್ಯಾಡ್ ಸಬ್ಸಿಕ್ವೆಂಟ್ಲಿ vascular issues, as a result of which he had an amputation of the other side above the knee. To make matters worse, he was not walking because of an ill-fitting prosthesis on the right side, and he was left to walk only on one leg, which was the left replaced hip. Soon he noticed that the left hip was getting more painful, and that's when he decided to consult me. I made a few tests on record and made out that this hip was indeed infected. That means that it needed what is called a 2-stage procedure. The first stage of the procedure involved taking out the infected hip, cleaning out all the tissues, what we call as debridement, and then treating him on intravenous antibiotics for a period of at least 6 weeks. I also took this opportunity to take measurements on the right side so that he would have a prosthesis ready by the time he had a new hip on the left side. After 6 weeks, once the infection was cleared, we made a definite attempt to go for a revision procedure. The procedure went well, and at the same time in the recovery, he was fitted with a good above knee prosthesis with the hinged knee on the right side. Patient subsequently did well, and on day 2 of the procedure, he was already walking with equal pressure on both hips. He had a left revision hip replacement as well as a above knee prosthesis on the right side. Just to list, this kind of revision surgeries are on a rise nowadays. This can be attributed to 2 factors. One, mainly due to the fact that there are increased number of hip and knee replacements being done everywhere, number one. And secondly, also due to the fact that the general longevity of the patient is increased, as a result of which a patient need a subsequent surgery or a redo surgery after 15 or 20 years. So we at Manipal Hospitals are well equipped to do these kind of revision joint replacements.